ಹೇಯ್ ಎವ್ರಿವನ್, ಸಿ ಟಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಂದುಬಿಟ್ಟು ಆನ್ಲೈನ್ ಮೂಲಕ ಆಲ್ರೆಡಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅದೇ ರೀತಿ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಜಾತಿ ಆದಾಯ ಅಥವಾ 3071J, ಅದೇ ರೀತಿ ಭಾಷಾ ಅಲ್ಪಸಂಖ್ಯಾತ ಪ್ರಮಾಣಪತ್ರಗಳು ಕರೆಕ್ಟಾಗಿ ಸರಿಯಾಗಿ ನಮೂದನೆ ಮಾಡಿರುವುದಿಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಮತ್ತೆ ಚಾನ್ಸ್ ಕೊಟ್ಟಿದ್ದಾರೆ. ಮತ್ತೆ ನೀವು ಕರೆಕ್ಟಾಗಿ ರೀ ಎಂಟ್ರಿ ಮಾಡಬೇಕಾಗುತ್ತೆ, ಇಲ್ಲಾಂದರೆ ನಿಮ್ಮದು ವೆರಿಫಿಕೇಶನ್ ಬಂದುಬಿಟ್ಟು ಆಗೋದಿಲ್ಲ. ಅದೇ ರೀತಿ ಕೆಲವು ವಿದ್ಯಾರ್ಥಿಗಳು ತಮ್ಮ ಶಾಲೆ ಮತ್ತು ಕಾಲೇಜು ವಿವರಗಳನ್ನು ನಮೂದಿಸುವಾಗ ಜಿಲ್ಲಾ ತಾಲೂಕು ವಿವರಗಳನ್ನು ನಮೂದಿಸಿರುವುದಿಲ್ಲ. ನಿಮ್ಮ ಮತ್ತು ಶಾಲೆ ಮತ್ತು ನಿಮ್ಮ ಕಾಲೇಜ್ ಬಗ್ಗೆ ಮಾಹಿತಿ ಕೊಡಬೇಕಾಗುತ್ತೆ. ಆಗ ನೀವು ಜಿಲ್ಲಾ ಅಥವಾ ತಾಲೂಕು ಕೇಂದ್ರಗಳ ಬಗ್ಗೆ ಮಾಹಿತಿ ಕೊಟ್ಟಿರಲ್ಲ. ಅಂಥ ವಿದ್ಯಾರ್ಥಿಗಳ ಶೈಕ್ಷಣಿಕ ದೃಷ್ಟಿಯಿಂದ ಅವರು ಮತ್ತೆ ಆಡಿ ನಂಬರ್ ಆಗಿರ್ಬೋದು, ಅದೇ ರೀತಿ ಶಾಲಾ ಕಾಲೇಜಿನ ಹೆಸರು, ತಾಲೂಕು, ಇದೇ ರೀತಿ ಜಿಲ್ಲೆ, ಈ ವಿವರಗಳನ್ನು ನೀಡಲು ಅಥವಾ ಎಂಟ್ರಿ ಮಾಡಲು ಅವಕಾಶವನ್ನು ಕಲ್ಪಿಸಿದ್ದಾರೆ. ದಿನಾಂಕ 19/8/2022, ಅಂದರೆ ಇಂದು ರಾತ್ರಿ 8 ಗಂಟೆಯಿಂದ 21/8/2022ರವರೆಗೆ ಅವಕಾಶ ನೀಡಿದ್ದಾರೆ. ಬೇಗ ಅಭ್ಯರ್ಥಿಗಳು ಯಾರು ಆಡಿ ನಂಬರ್ನ ಕರೆಕ್ಟಾಗಿ ಎಂಟ್ರಿ ಮಾಡಿಲ್ಲ, ಅದೇ ರೀತಿ ನಿಮ್ಮ ಶಾಲೆಗಳ ವಿವರಗಳನ್ನು ಎಂಟ್ರಿ ಮಾಡಬೇಕಾದ್ರೆ ನಿಮ್ಮ ತಾಲೂಕು ಜಿಲ್ಲೆಗಳನ್ನು ಮೆನ್ಷನ್ ಮಾಡಿಲ್ಲ, ಅಂಥ ವಿದ್ಯಾರ್ಥಿಗಳು ಆದಷ್ಟು ಬೇಗ ಎಂಟ್ರಿ ಮಾಡಬೇಕಾಗುತ್ತೆ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ವಿದ್ಯಾರ್ಥಿಗಳೇ ನೋಡ್ಬೋದು ನೀವು ಪ್ಲೇಟಿಗೆ ಬರೋದಾದರೆ ವಿದ್ಯಾರ್ಥಿಗಳೇ, ಇಲ್ಲಿ ನಿಮಗೆ PHP ಕ್ಯಾಂಡಿಡೇಟ್ಸ್ ಎಲ್ಲ PHP ಅಂಗವಿಕಲ ಕ್ಯಾಂಡಿಡೇಟ್ಸ್ ಇದ್ದಾರೆ, ಅವರಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಅದೇ ರೀತಿ ವೈದ್ಯಕೀಯ ತಪಾಸಣೆ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ 24, 25, 26, 26 ತಾರೀಖು ವರೆಗೂ ಟೈಮ್ ಕೊಟ್ಟಿದ್ದಾರೆ. ಈಗ ಬೆಂಗಳೂರಿನ ಕಚೇರಿಯಲ್ಲಿ, ಮಾಮೂಲಿ ಕರ್ನಾಟಕ ಪ್ರದೇಶ ಪ್ರಾಧಿಕಾರ ಕಚೇರಿಯಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನು ಕಡ್ಡಾಯವಾಗಿ ಹಾಜರಾಗುತ್ತೆ. ಅದೇ ರೀತಿ ವೈದ್ಯಕೀಯ ಸಮಿತಿಯು ಪರಿಶೀಲಿಸಿ ನಡೆಸುವ ವಿಕಲಚೇತನ ಅರ್ಹತೆ ವಿಷಯದಲ್ಲಿ ವೈದ್ಯಕೀಯ ಸಮಿತಿ ನಿರ್ಧಾರವೇ ಅಂತಿಮವಾಗಿರುತ್ತೆ. ಅವರು ನಿಮ್ಮದು PHP ಕ್ಯಾಂಡಿಡೇಟ್ಸ್ ಅಂತ ವೆರಿಫೈ ಮಾಡ್ತಾರೆ. ಅದೇ ರೀತಿ ನೀವು ವೈದ್ಯಕೀಯ ಪರೀಕ್ಷೆ ಹೋಗುವ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಯಾವೆಲ್ಲ ಡಾಕ್ಯುಮೆಂಟ್ಸ್ ತರಬೇಕಂದರೆ CET 2022ಕ್ಕೆ ಭರ್ತಿ ಮಾಡಿರುವ ಅಂತಿಮ ಸಲ್ಲಿಸಿರುವ ಪತ್ರ, ಅಂದರೆ CET ಅಪ್ಲಿಕೇಶನ್ ಫಾರ್ಮು, ಅದೇ ರೀತಿ ಆಲ್ ಟಿಕೆಟ್, ಅದೇ ರೀತಿ ಮಾನ್ಯತೆ ಇರುವ ಅಭ್ಯರ್ಥಿಗಳ ಭಾವಚಿತ್ರವುಳ್ಳ ಯಾವುದಾದ್ರು ಒಂದು ಗುರುತಿನ ಚೀಟಿ, ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಂಬಂಧಪಟ್ಟ ವಿಕಲ ತೆಯ ಕ್ಷೇತ್ರದಲ್ಲಿ ಸಕ್ಷಮರಾದ ವೈದ್ಯರು ನೀಡಿರುವ ವೈದ್ಯಕೀಯ ಪತ್ರ, ಒಂದು ವೈದ್ಯಕೀಯ ಪತ್ರ ಕಂಪಲ್ಸರಿ ಬೇಕಾಗುತ್ತೆ. ಅದೇ ರೀತಿ ಕಿವುಡು ತಮ್ಮ ಸಮಸ್ಯೆ ಇರುವ ಅಭ್ಯರ್ಥಿಗಳು ಕಡ್ಡಾಯವಾಗಿ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆ, ಮೈಸೂರು ನಿಮ್ಹಾನ್ಸ್ ಬೆಂಗಳೂರು, ಮಣಿಪಾಲ್ ಆಸ್ಪತ್ರೆ, ಸರ್ಕಾರಿ ವಾಕ್ ಮತ್ತು ಶ್ರವಣ ಸಂಸ್ಥೆ, ಲಿಂಗರಾಜಪುರಂ ಬೆಂಗಳೂರು, ಇಲ್ಲಿಂದ ನಡೆದ BSER ಬ್ರೈನ್ ಸ್ಟ್ರೋಕ್ ಎವಕ್ ರೆಸ್ಪಾನ್ಸ್, ಇತ್ತೀಚಿನ PTA ಪ್ಲಸ್ ಬೆರಾ ಆಡಿಟ್ರಮರಿ ರಿಪೋರ್ಟ್, ಶ್ರವಣಮಾಪನ ವರದಿಯನ್ನು ಕೂಡ ಕಂಪಲ್ಸರಿ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಇವೆಲ್ಲ ಡಾಕ್ಯುಮೆಂಟ್ಸ್ ಕ್ಯಾರಿ ಮಾಡಬೇಕಾಗುತ್ತೆ. ಅದೇ ರೀತಿ ನಿಮ್ಮದು ಮೆಡಿಕಲ್ ಟೆಸ್ಟ್ ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ. 24, 25, 26ನೇ ತಾರೀಕು ಅಂತ ಅನೌನ್ಸ್ಮೆಂಟ್ ಶೆಡ್ಯೂಲ್ ಕೂಡ ಮಾಡಿದ್ದಾರೆ. ನೀವು KA ವೆಬ್ಸೈಟಲ್ಲಿ ನೀವು ಡೀಟೇಲಾಗಿ ಇನ್ಫಾರ್ಮೇಷನ್ನ ನೀವು ಪಡ್ಕೋಬೋದು. ವಿದ್ಯಾರ್ಥಿಗಳೇ, ನಿಮ್ಮ ನಿಮ್ಮ BE ಆಫೀಸಲ್ಲಿ ನಿಮ್ಮ ನಿಮ್ಮ ವ್ಯಾಸಂಗ ಪ್ರಮಾಣಪತ್ರ ಮತ್ತು ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣಪತ್ರ, ಅದೇ ರೀತಿ ಗ್ರಾಮೀಣ ಮಾಧ್ಯಮ ಗ್ರಾಮೀಣ ಪ್ರದೇಶದಲ್ಲಿ ಇರುವ ವ್ಯಾಸಂಗ ಪ್ರಮಾಣಪತ್ರವನ್ನು ನಿಮ್ಮ ನಿಮ್ಮ ಆಯಾ ಕ್ಷೇತ್ರದ ಶಿಕ್ಷಣ ಕಚೇರಿ ಅಥವಾ BE ಆಫೀಸಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ನೋಡಬೇಕಾಗುತ್ತೆ. ಅದೇ ರೀತಿ ನಿಮ್ಮ ಇಂಜಿನಿಯರಿಂಗ್ ರ್ಯಾಂಕಿಂಗ್ ಆಧಾರದ ಮೇಲೆ ಟೈಮ್ ಟೇಬಲ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅದೇ ರೀತಿ ಇಂಜಿನಿಯರಿಂಗ್ ರ್ಯಾಂಕಿಂಗ್ ಆಧಾರದ ಮೇಲೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಮಾಡಿಸಬೇಕಾಗುತ್ತೆ. ಇನ್ ಕೇಸ್ ಬೆಂಗಳೂರಲ್ಲಿರುವ ವಿದ್ಯಾರ್ಥಿಗಳು KA ಆಫೀಸ್ ಬೆಂಗಳೂರಲ್ಲಿ ಹೊರತುಪಡಿಸಿ ಸಮಾಜ ಕ್ಷೇತ್ರ ಕಚೇರಿಯಲ್ಲಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಮಾಡಿಸ್ಕೋಬೋದು ಅಂತೇಳಿ ಮಾಹಿತಿ ಕೊಟ್ಟಿದ್ದಾರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.